ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ, ಶಾಸಕ ಅಶೋಕ್ ಪಟ್ಟಣ್ಗೆ ಸಚಿವ ಸ್ಥಾನ ಕೊಡಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಮೂರನೇ ಬಾರಿಗೆ ಗೆದ್ದಿರುವ ಶಾಸಕ ಅಶೋಕ್ ಪಟ್ಟಣ್ ಅವರಿಗೆ ಈ ಬಾರಿ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಬ್ಲಾಕ್ ಕಾಂಗ್ರೆಸ್ನ ಕಮಿಟಿ ಒತ್ತಾಯಿಸಿದೆ. ಈ ಕುರಿತು ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಜಿಬಿ ರಂಗನಗೌಡರ್ ಅವರು ಕಳೆದ ಎರಡು ಅವಧಿಯಲ್ಲಿ ಮಾಡಿದ ಗಣನೀಯ ಅಭಿವೃದ್ಧಿ ಕಾರ್ಯ ಹಾಗೂ ನಿರಂತರ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಇವರ ಇಡೀ ಕುಟುಂಬ ಪಕ್ಷಕ್ಕೆ ನಿಷ್ಠೆಯನ್ನ ತೋರಿಸಿದ. ಇವರ ತಂದೆ ಮಹಾದೇವಪ್ಪ ಪಟ್ಟಣ್ ಹಾಗೂ ತಾಯಿ ಶಾರದಮ್ಮ ಪಟ್ಟಣ್ ತಾಲೂಕಿನಲ್ಲಿ ಈ ಹಿಂದೆ ಆರ್ಎಸ್ ಪಾಟೀಲ್ ಅವರು ಸಚಿವರಾಗಿದ್ದು ಬಿಟ್ಟರೆ ಯಾರೂ ಸಚಿವರಾಗಿಲ್ಲ. ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ. ಗೆದ್ದಿರುವ ಶಾಸಕ ಅಶೋಕ್ ಪಟ್ಟಣ್ ಅವರನ್ನ ಮಂತ್ರಿಮಂಡಲದಲ್ಲಿ ಸೂಕ್ತ ಸ್ಥಾನಮಾನ ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದು ಪಕ್ಷದ ವರಿಷ್ಠರನ್ನು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ನಗರಾಧ್ಯಕ್ಷ ಸೋಮಶೇಖರ ಸಿದ್ದಲಿಂಗಪ್ಪನವರ್, ಕೆಪಿಸಿಸಿ ಸದಸ್ಯ ಸುರೇಶ್ ಪತ್ತೇಪೂರ್, ಹಿರಿಯ ಮುಖಂಡ ಪರಪ್ಪ ಜಂಗವಾಡ್ ಉಪಸ್ಥಿತರಿದ್ದರು. ರಾಷ್ಟ್ರ ಮಟ್ಟದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಾವು ಒತ್ತಾಯ ಮಾಡೋದೇನಪ್ಪ ಅಂತಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಮದುರ್ಗಕ್ಕೆ ಎಷ್ಟು ಸಲ ಬಂದಾರಲ್ಲ, ಸತೀಶ ಜಾರಕಿಹೊಳಿಯವರ ಪ್ರಚಾರಕ್ಕೆ ಬಂದಾಗಾಯಿತು, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಕಾರ್ಯಕ್ರಮ ಬಂದಾಗಾಯಿತು, ಅಶೋಕ್ ಪಟ್ಟಣ್ ಅವ್ರನ್ನ ನೀವು ಚುನಾಯಿತ ಮಾಡ್ರಿ, ನಾವು ಅವ್ರನ್ನ ಸಚಿವ ಸಂಪುಟದಲ್ಲಿ ತಗೋತೀವಿ ಅನ್ನುವಂಥ ಒಂದು ಮಾತನ್ನು ನಮ್ಮ ರಾಮದುರ್ಗ ಜನತೆಗೆ ಮಾತು ಕೊಟ್ಟೋಗಿದ್ದಾರೆ. ಅದರಂತೆ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗಾಯ್ತು, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಾಯ್ತು, ಹಾಗೂ ರಾಜ್ಯ ಮಟ್ಟದ ಎಲ್ಲ ಹಾಗೂ ರಾಷ್ಟ್ರ ಮಟ್ಟದ ಎಲ್ಲ ರಾಹುಲ್ ಗಾಂಧಿ ಅವರಿರ್ಬೋದು ಹಾಗೂ ಸೋನಿಯಾ ಗಾಂಧಿ ಅವರವರಿಗೆ ಸುರ್ಜೇವಾಲ ಅವರಿಗೆ ಎಲ್ಲರಿಗೂ ನಾವು ಕಾಂಗ್ರೆಸ್ ಪಕ್ಷದ ನಮ್ಮ ಪದಾಧಿಕಾರಿಗಳ ಮುಖಾಂತರ ಹಾಗೂ ರಾಮದುರ್ಗ ತಾಲೂಕಿನ ಎಲ್ಲ ಮತದಾರ ಬಾಂಧವರ ಮುಖಾಂತರ ನಾವು ಅವರಿಗೆ ವಿನಂತಿಯನ್ನು ಮಾಡ್ಕೋತಾ ಇದ್ದೇವೆ. ರಾಮದುರ್ಗ ತಾಲೂಕಿನ ಜನತೆಯ ಪರವಾಗಿ ಹಾಗೂ ನಮ್ಮ ಮಾಧ್ಯಮ ನಮಸ್ಕರಿಸುತ್ತಾ, 1982ರಿಂದಲೂ 35-40 ವರ್ಷ ನಮ್ಮ ಆ ಸ್ವಂತ ಜನಪ್ರತಿನಿಧಿಗಳಿಗೆ ಯಾರಿಗೂ ಮಂತ್ರಿ ಸಿಕ್ಕಿಲ್ಲ. ಈಗ ಅಚಾನಕ್ಕಾಗಿ ನಮ್ಮ ಕಾಂಗ್ರೆಸ್ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನನಗೂ ಮುಂಜಾನೆ ಈಗ ನಮ್ಮ ರಾಮದುರ್ಗ ತಾಲೂಕಿಗೆ ನೂತನವಾಗಿ ಆಯ್ಕೆ ಆದಂತಹ ಅಶೋಕ್ ಪಟ್ಟಣ್ ಅವರಿಗೆ ನಮ್ಮ ರಾಮದುರ್ಗ ತಾಲೂಕಿನ ಜನತೆಯ ಪರವಾಗಿ ಅಂದ್ರೆ ಎಲ್ಲರೂ ಅಭಿಲಾಸ ಐತಿ.